ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 15 ಪೇಜ್ ನಂಬರ್ 217. ಪ್ರವಾದಿಯಾದ ದಾವಿದನ ಕೀರ್ತನೆಗಳಿಂದ ಸಂಪ್ರಿತನಾದ ದೇವರು ನಮ್ಮ ಕರ್ತನ ಪ್ರಥಮ ಆಗಮನದ ಬಗ್ಗೆ ಅನೇಕ ಸಂಗತಿಗಳನ್ನು ಮುಂತಿಳಿಸುತ್ತಾ ಈ ವಿಪತ್ತಿನ ದಿನದ ಮೂಲಕವಾಗಿ ಆತನ ಮಹೋನ್ನತ ಆಳ್ವಿಕೆಯ ಪ್ರಾರಂಭವಾಗುವುದು ಎಂಬುದರ ಬಗ್ಗೆ ಕೆಲವೊಂದು ಉಜ್ವಲವಾದ ವಿವರಣೆಗಳನ್ನು ನೀಡುತ್ತಾನೆ. ಆಗ ಆತನು ಬೆಂಕಿ, ಬಿರುಗಾಳಿ ಮತ್ತು ಕತ್ತಲೆ ಮುಂತಾದ ವಿವಿಧ ಸಂಕೇತಗಳನ್ನು ಪರ್ಯಾಯವಾಗಿ ಮತ್ತು ಅದಲು ಬದಲು ಮಾಡುವಂತೆ ತನ್ನ ವಿವರಣೆಯಲ್ಲಿ ಉಪಯೋಗಿಸುತ್ತಾನೆ. ಈ ರೀತಿ ಉದಾಹರಣೆಗಾಗಿ ಆತನು ನಮ್ಮ ದೇವರು ಪ್ರತ್ಯಕ್ಷನಾಗುವನು, ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ, ಆತನ ಮುಂಭಾಗದಲ್ಲಿ ಬೆಂಕಿಯು ಪ್ರಜ್ವಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ಕೀರ್ತನೆ 50:3 ವಚನ ಎಂತಲೂ ಕೀರ್ತನೆ 92:2-6 ವಚನದಲ್ಲಿ ಮುಗಿಲು ಕರ್ಗತ್ತಲೆಯು ಆತನ ಸುತ್ತಲೂ ಇರುತ್ತದೆ, ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ಥಿವಾರ, ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಗಿಸಿಬಿಡುತ್ತದೆ, ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು, ಭೂಮಿಯು ಅದನ್ನು ಕಂಡು ನಡುಗಿತು. ಸರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಆತನ ನೂತನ ಆಕಾಶ ಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಿಪಡಿಸಿತು, ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು ಎಂತಲೂ ಕೀರ್ತನೆ 110:2-6 ವಚನದರಲ್ಲಿ ಯೆಹೋವನು ನಿನ್ನ ರಾಜದಂಡದ ಆಳ್ವಿಕೆಯನ್ನು ಚಿಯೋನಿಗೆ ಹೊರಗೂ ಹಬ್ಬಿಸುವನು, ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು, ನಿನ್ನ ಬಲಗಡೆಯಲ್ಲಿ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜನನ್ನು ಖಂಡಿಸುವನು, ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು ಎಂದು ಬರೆದದೆ. ಪುನಃ ಕೀರ್ತನೆ 46:1-5 ವಚನದಲ್ಲಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿದರೂ ನಮಗೇನು ಭಯವಿಲ್ಲ, ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲ ಕೊಲ್ಲಗಳಿಂದ ಪರ್ವತಗಳು ಚಲಿಸಿದರೇನು. ಉದಯ ಕಾಲದಲ್ಲಿಯೇ ದೇವರು ಇದರ ಸಹಾಯಕ್ಕಾಗಿ ಬರುವನು ಎಂದು ಬರೆದದೆ. ಕೀರ್ತನೆ ಅದೇ ಕೀರ್ತನೆಯ ವಚನ 6:10 ವಚನದರಲ್ಲಿನ ಅದೇ ಚರಿತ್ರೆಯು ಮತ್ತೊಂದು ಸಂಕೇತದಲ್ಲಿ ಪುನರುಜ್ಜಿಸಲ್ಪಟ್ಟಿದೆ. ಜನಾಂಗಗಳು ಕಳವಳಗೊಂಡವು, ರಾಜ್ಯಗಳು ತತ್ತರಿಸಿದವು, ಆತನ ಗರ್ಜಿಸಲು ಭೂಲೋಕವೆಲ್ಲ ಕರಗಿ ಹೋಯಿತು. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದ ದೇವರು ಕಾಲದ ಫಲಿತಾಂಶವನ್ನು ಕಂಡು ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ನಂತರ ಸಂಕಟ ಕಾಲದ ಫಲಿತಾಂಶವನ್ನು ಕಂಡು ಆತನು ಹೀಗೆ ಕೂಡಿಸುತ್ತಾನೆ, ಬನ್ನಿರಿ ಯೆಹೋವನ ಕಾರ್ಯವನ್ನು ನೋಡಿರಿ, ಆತನು ಭೂಲೋಕದಲ್ಲಿ ಎಂತಹ ಪ್ರಳಯವನ್ನು ನಡೆಸಿದ್ದಾನೆ, ಲೋಕದ ಎಲ್ಲ ಭಾಗದಲ್ಲೂ ಯುದ್ಧವನ್ನು ನಿಲ್ಲಿಸಿಬಿಟ್ಟಿದ್ದಾನೆ, ಬಿಲ್ಲುಗಳನ್ನು ಬಲ್ಲೆಗಳನ್ನು ಮುರಿದು ಹಾಕಿದ್ದಾನೆ, ರಥಗಳನ್ನು ದಹಿಸಿಬಿಟ್ಟಿದ್ದಾನೆ. ಬಿಡಿರಿ ಓ ದೇವರೇ ನಿಮ್ಮ ಹಿಂದಿನ ಮಾರ್ಗವನ್ನು, ನಾನೇ ದೇವರು ಎಂಬ ಜ್ಞಾನವನ್ನು ಪಡೆಯಿರಿ. ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡಿದ್ದಾನೆ. ನೂತನ ಲೋಕ ಅಥವಾ ಸಮಾಜದ ನೂತನ ಕ್ರಯ ಅಥವಾ ವ್ಯವಸ್ಥೆಯು ದೇವರನ್ನು ಮತ್ತು ಆತನ ವಿಧಿಯಗಳನ್ನು ಎಲ್ಲವುಗಳನ್ನು ನಿಯಂತ್ರಿಸುವಂತೆ ಉನ್ನತಕ್ಕೇರಿಸುವುದು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ